ಅದನ್ನೇ ಇದನ್ನ ಅಂದ್ರೆ ಬಹಳ ಒಂದು ಸೈಕಲಾಜಿಕಲ್ ಆಗಿ ಈ ಡೆವಲಪ್ಮೆಂಟ್ ಅನ್ನ ಭಾಗವತದಲ್ಲಿ ಮುಂದೆ ಹೇಳ್ತಾರೆ. ವಿಷಯ ಇಂದ್ರಿಯೈ ವಿಷಯಾಕೃಷ್ಟೈ ಆಕ್ಷಿಪ್ತಂ ಧ್ಯಾಯತೋ ಮನಃ ಅಂತ. ಅದು ಹೇಗೆ ಹೊರಗಿನ ಮೈಂಡ್ ಎಕ್ಸ್ಟರ್ನಲ್ ಮೈಂಡ್ ಮನುಷ್ಯನನ್ನು ಹೇಗೆ ದಾರಿ ತಪ್ಪಿಸುತ್ತೆ ಅನ್ನೋದನ್ನ ಒಂದು ಸೈಕೋ ಅನಾಲಿಸಿಸ್. ಧ್ಯಾಯತಃ ಮನಃ ಧ್ಯಾಯತೋ ವಿಷಯ ಅನುಪುಂಸಃ ಸಂಗಸ್ತೇಶು ಉಪಜಾಯತೆ. ಇದನ್ನು ಗೀತೆಯಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ, ಅದನ್ನು ಸ್ವಲ್ಪ ಕ್ರಿಸ್ಪ್ ಆಗಿ ಹೇಳ್ತಾರೆ. ಧ್ಯಾಯತಃ ಮನಃ, ನಮ್ಮ ಮನಸ್ಸು ಏನ್ ಮಾಡುತ್ತೆ ಅಂದ್ರೆ ಯಾವುದೋ ಒಂದನ್ನು ಯೋಚಿಸುತ್ತೆ. ಅದು ಯಾವುದೇ ಇರಬಹುದು, ಅವನಿಗೆ ಇಷ್ಟವಾದ ಒಂದು ವಸ್ತು, ಅವನಿಗೆ ಇಷ್ಟವಾದ ಒಂದು ತಿಂಡಿ, ಅವನಿಗೆ ಇಷ್ಟವಾದ ಒಂದು ಹೆಣ್ಣು, ಏನೋ ಅದನ್ನೇ ಧ್ಯಾನ ಮಾಡ್ತಾ ಇರ್ತದೆ. ಬೇಕು ಅಂದ್ರೂ ಬೇಡ ಅಂದ್ರು, ನಾವು ಬೇಕು ಬೇಡಗಳನ್ನಲ್ಲ, ಅದು ಅದಕ್ಕೆ ನಾವು ಯಾವುದೋ ಒಂದು ಇಷ್ಟ ಅಂತ ತಿಳ್ಕೊಳ್ತೇವೆ, ಅದನ್ನ ಓಹೋ ಅವನಿಗೆ ಇಷ್ಟ ಅಂತ ಅದನ್ನೇ ಯೋಚನೆ ಮಾಡ್ತಾ ಇರ್ತದೆ ಮೈಂಡು. ಧ್ಯಾಯತಃ ಮನ, ಒಂದು ವಸ್ತುವನ್ನು ನಿರಂತರ ಯೋಚನೆ ಮಾಡ್ತಾ ಇದ್ದರೆ ಅದನ್ನ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ, ಅದನ್ನ ಅಟ್ಯಾಚ್ಮೆಂಟ್ ಬೆಳೆದ್ರೆ ಅದು ಬೇಕು ಅಂತ ಅನ್ಸಿ ಶುರುವಾಗುತ್ತೆ. ಇದು ಪ್ರೋಸೆಸ್, ಸೈಕೋಲಾಜಿಕಲ್ ಪ್ರೋಸೆಸ್. ಮನ ಧ್ಯಾಯತಃ ಮನಃ, ಎಂಥ ಮನಸ್ಸದು, ಅದೇ ಧ್ಯಾನ. ಯಾಕೆ ಧ್ಯಾನ ಮಾಡ್ತದೆ ಅದು? ಇಂದ್ರಿಯೈ ವಿಷಯಾಕೃಷ್ಟೈ ಆಕ್ಷಿಪ್ತಂ. ಈ ಇಂದ್ರಿಯಗಳು ಹೊರಗಿನ ವಿಷಯಗಳ ಕಡೆಗೆ ಹೋದವು, ಕಣ್ಣು ರೂಪವನ್ನು ನೋಡಿತು, ಮನಸ್ಸು ಬೇಕು ಅಂತ ಹೇಳಿತು. ಕಣ್ಣು ಶಬ್ದ ಕಿವಿ ಕಿವಿ ಹೊರಗಿನ ಶಬ್ದಕ್ಕೆ ಹೋಯಿತು, ಮನಸ್ಸು ಅದನ್ನು ಕೇಳಬೇಕು ಅಂತ ಅನ್ನಿಸಿ. ಹೀಗೆ ನಮ್ಮ ಹೊರಗಿನ ಇಂದ್ರಿಯಗಳು ನಮ್ಮನ್ನು ಹೊರಗೆ ಕರ್ಕೊಂಡು ಹೋಗ್ತವೆ, ಒಳಗೆ ಹೋಗುದೇ ಇಲ್ಲ, ಹೊರಗೆ ಎಕ್ಸ್ಟರ್ನಲ್. ಕಣ್ಣು ಯಾವುದೋ ಒಂದು ರೂಪವನ್ನು ಕಂಡಿತು, ಕಿವಿ ಯಾವುದೋ ಒಂದು ನಾದವನ್ನು ಕೇಳಿತು, ಹೀಗೆ ಹೊರಗಿನ ನಾಲಿಗೆ ಯಾವುದೋ ಒಂದು ರುಚಿಯ ತಿಂಡಿಯನ್ನು ಏನೋ ಆಸ್ವಾದಿಸಿತು, ಮೂಗು ಯಾವುದೋ ಒಂದು ಹೊಸ ಕಂಪನ್ನ ಮೂಸಿತು. ಸ್ಪರ್ಶ ಬಹಳ ಹಿತವಾಗಿರತಕ್ಕಂಥ ಒಂದು ಒಂದು ತೊದಲು, ಸ್ಪರ್ಶದ ಸುಖವನ್ನು ಕೊಟ್ಟಿತು. ಈ ಇಂದ್ರಿಯಗಳು ಇಷ್ಟು ಹೊರಗಿನಿಂದ ಆದ ಕೂಡಲೇ ಇಂದ್ರಿಯಗಳು ವಿಷಯಗಳಿಂದ ಆಕರ್ಷಣೆಗೊಳಗಾಗ್ತವೆ. ಕಣ್ಣು ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸಿತು, ಕಿವಿಗೆ ಮತ್ತೆ ಮತ್ತೆ ಕೇಳಬೇಕು ಅನಿಸಿತು, ಮೂಗಿಗೆ ಮತ್ತೆ ಮತ್ತೆ ಮೂಸಬೇಕು ಅನಿಸಿತು, ನಾಲಿಗೆಗೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸಿತು, ತೊಗಲಿಗೆ ಮತ್ತೆ ಮತ್ತೆ ಮುಟ್ಟಬೇಕು ಅನಿಸಿತು. ಇದು ರಿಪೀಟ್ ಆಗತ್ತೆ. ಆದ್ರೆ ವಿಷಯಗಳ ಆಕರ್ಷಣೆಗೆ ಒಳಗಾಗಿರ್ತಕ್ಕಂತಹ ಇಂದ್ರಿಯಗಳಿಂದ ಮನಸ್ಸು ಆಕ್ಷಿಪ್ತವಾಗತ್ತೆ, ಅಂದ್ರೆ ಮನಸ್ಸು ಅದನ್ನ ಅದಕ್ಕೆ ಬಲಿಯಾಗಿ ಬಿಡುತ್ತೆ. ಹಾಗಾಗಿ ಕಣ್ಣು ರೂಪವನ್ನು ನೋಡುತ್ತೆ, ರೂಪವನ್ನು ಮತ್ತೆ ಮತ್ತೆ ನೋಡುತ್ತೆ, ನೋಡ್ತಾ ನೋಡ್ತಾ ಮನಸ್ಸಿಗೆ ಫೀಡ್ ಮಾಡುತ್ತೆ, ಮನಸ್ಸು ಅದನ್ನು ಬಯಸುತ್ತೆ. ಹೀಗೆ ಮನುಷ್ಯ ಹೇಗೆ ಹೊರಗಿನ ಪ್ರಪಂಚದಲ್ಲಿ ತನ್ಮಯನಾಗಿ ಬಿಡ್ತಾರೆ ಅನ್ನೋದನ್ನ ಇದು ಸೈಕೋ ಅನಾಲಿಸ್. ಇಂದ್ರಿಯೈ ವಿಷಯಾಕೃಷ್ಟೈ ಆಕ್ಷಿಪ್ತಂ ಧ್ಯಾಯತಃ ಮನಃ, ಮನಸ್ಸು ಅದನ್ನೇ ಧ್ಯಾನ ಮಾಡುತ್ತೆ. ಕಣ್ಣು ನೋಡಿದ ರೂಪವನ್ನೇ, ಆ ರೂಪವನ್ನು ಕಣ್ಣು ಪದೇ ಪದೇ ನೋಡಿತು, ಮನಸ್ಸು ಅದನ್ನು ಧ್ಯಾನ ಮಾಡಿ ಶುರುವಾಯಿತು. ಸೊ ಮೊದಲು ಕಣ್ಣಿನಿಂದ ನೋಡ್ತಾ ಇದ್ದ ರೂಪ ಮನಸ್ಸಿನ ಕಣ್ಣಲ್ಲಿ ಕಾಣಲಿಕ್ಕೆ ಪ್ರಾರಂಭ ಆಯಿತು. ಹಾಗೆ ನೋಡ್ತಾ ನೋಡ್ತಾ ರೂಪ, ರಸ, ಗಂಧ, ಸ್ಪರ್ಶ ಎಕ್ಸ್ಟರ್ನಲ್ ಆಗಿರ್ತಕ್ಕ ಪ್ರಪಂಚದಲ್ಲಿ ಇನ್ವಾಲ್ವ್ ಆದ. ಅದೇ ಸಂಗತಿ, ಏನು ಊಟದ ವರ್ಣನೆ, ಏನು ರುಚಿ, ಏನಾದ್ರದ್ದೇ ಆಸಕ್ತಿ, ಓಹೋ ಏನೋ ತಿಂಡಿಯ ವರ್ಣನೆ, ಏನ್ ಖಯಾಲಿ, ಏನೋ ಸಂಗೀತ ಕ್ಯಾಸೆಟ್ಗಳು ಸಂಗ್ರಹ ಮಾಡಿದ್ದೇ ಮಾಡಿದ್ದು, ಅವರ ಹಾಡು ಚಂದ, ಇವರ ಹಾಡು ಅದಕ್ಕಿಂತಲೂ ಚಂದ, ಇವರು ಹಾಡಿದ್ರೆ ಇನ್ನೂ ಚಂದ. ಸರಿ, ಅದನ್ನಾಯ್ತು, ಅದನ್ನು ರೂಪ ಎಲ್ಲಿ ಚಂದ ಉಂಟು, ಕಣ್ಣು ಅಲ್ಲಿ ಅರಸ್ತಾ ಹೋಯ್ತು. ಸರಿ, ಹೀಗೆ ಹೊರಗಿನಿಂದಲೇ ಹೊರಗೆ ತನ್ನನ್ನು ಇನ್ವಾಲ್ವ್ ಮಾಡಿಕೊಂಡಿತ್ತು ಮನಸ್ಸು. ಅದರಿಂದ ಏನಾಗಿದೆ? ಚೇತನ ಹರತೆ ಬುದ್ಧಿ. ಇದರಿಂದ ಬಹಳ ತಮಾಷೆ ಏನಂದ್ರೆ, ಚೇತನ ಅಂತಂದ್ರೆ ಮೆಮೊರೀಸ್. ಯಾವ ಸತ್ಯವನ್ನು ನೆನಪಿಸಿಕೊಳ್ಳತಕ್ಕಂತಹ, ಸತ್ಯದ ಬಗ್ಗೆ ಎಚ್ಚರ, ನಿರಂತರ ಎಚ್ಚರ, ಒಳಗಿನ ಆ ಸ್ಮರಣ ಶಕ್ತಿಯೇ ಹೊರಟು ಹೋಗುತ್ತೆ. ಯಾವುದು ನನ್ನ ಕಣ್ಣಿಗೆ ಬಿತ್ತೋ ಅದು ನನಗೆ ಬೇಕಪ್ಪ, ಅದನ್ನೆಲ್ಲ ಯೋಚನೆ ಮಾಡ್ಬೋದು. ಚೇತನ ಹರತೆ ಬುದ್ಧಿ, ಬುದ್ಧಿ ಒಳಗಿರತಕ್ಕಂಥ ನಮ್ಮ ಸ್ಟೋರೇಜ್ ಆಗಿರತಕ್ಕಂಥ ನಮ್ಮ ಎಷ್ಟೋ ಸ್ಮರಣೆಗಳಿವೆ, ನೆನಪುಗಳು. ಮನುಷ್ಯ ನೆನಪುಗಳನ್ನು ಕಳ್ಕೊಳ್ತಾರೆ. ಹಿಂದಿನ ಜನ್ಮದ್ದು ಯಾಕೆ ನೆನಪಿಲ್ಲ ಈ ಜನ್ಮದಲ್ಲಿ? ಯಾಕೆಂದ್ರೆ ಹೊರಗಿನ ಹೆಸರಿತ, ಅವ್ರಿಗೆ ಒಳಗೆ ಯೋಚನೆ ಮಾಡ್ಲಿಕ್ಕೆ ಬರೋಸಿಲ್ಲ. ಅದನ್ನ ಒಳಗೆ ಬ್ಲಾಕ್ ಆಯ್ತು, ಮೆಮೊರಿ ಶೆಲ್ ಸ್ಟಾಪ್ ಆಯ್ತು ಕೆಲಸ ಮಾಡಿ. ನಿನ್ನೆ ಕಡೆಗಳ ಏನಾಗುತ್ತೆ, ಹಿಂದಿನ ಜನ್ಮದ ನೆನಪಾಗುವುದಿಲ್ಲ ಆಯ್ತಲ್ವ, ಕಡೆ ಈ ಜನ್ಮದಲ್ಲಿ ನಿನ್ನೆ ನೋಡಿದ್ ಇವತ್ತು ನೆನಪಿರೋದು, ಇವತ್ತು ಮತ್ತೊಂದು ಬೇಕು ನೋಡ್ಲಿಕ್ಕೆ, ಹೊಸತು ಇನ್ನೊಂದು ಕೇಳಿ ಅಂದ್ರೆ ಪೂರ್ತಿ ಹಿಂದಿನ ಪಾಸ್ಟ್ ಟೆನ್ಸ್ ಅನ್ನು ಮರೆಸಿ ಬಿಡುತ್ತೆ. ಸ್ಮರಣ ಶಕ್ತಿಯೇ ಹೊರಟು ಹೋಗುತ್ತೆ ಮನುಷ್ಯನಿಗೆ, ಅವನು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಮುಳುಗಿ ಬಿಡ್ತಾನೆ. ಚೇತನಾಂ ಹರತೆ ಬುದ್ಧಿ ಹೇಗೆ ಅಂದ್ರೆ,
ಅವರು ಬಹಳ ಬ್ಯೂಟಿಫುಲ್ ಆಗಿ ಒಂದು ದೃಷ್ಟಾಂತ ಕೊಡ್ತಾರೆ. ಸ್ತುಂಭ ತೋಯಮಿವ ಕೃತಾತು, ಒಂದು ಪಾಂಡ್ ಮಾಡೋದು, ಆ ಪಾಂಡಿಗೆ ಒಂದು ತೂತು ಮಾಡೋದು, ಅದಕ್ಕೆ ನೀರು ತುಂಬಿಸ್ತಾ ಇರೋದು. ಏನಾಗುತ್ತೆ, ನೀವು ತುಂಬಿಸ್ತಾ ಇದ್ರೆ ತೂತನ್ನು ನೀವು ಹೋಗ್ತಾ ಇರ್ತದೆ ಯಾವಾಗಲೂ ಪಾಂಡ್ ಖಾಲಿಗೆ. ಕರದ ಅಂದರೆ ಪಾಂಡ್, ಅದರಲ್ಲಿ ನೀವು ತುಂಬಿಸಿದ ತೋಯ, ತೋಯ ಅಂದ್ರೆ ಗೊತ್ತೆ ನೀರು, ಅದನ್ನು ಸ್ತುಂಭ ಅಂದ್ರೆ ತೂಗು. ನಾವು ಕನ್ನಡದಲ್ಲಿ ತೂಗು ಅಂತೇವೆ, ಸಂಸ್ಕೃತ ಸ್ತುಂಭ ಅಂತಾರೆ. ಅದು ಸಂಸ್ಕೃತ ಸ್ತುಂಭವೇ ತೂಬಾದು. ನೀವು ಸಂಸ್ಕೃತ ಕಲಿತರೆ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಕನ್ನಡ ಶಬ್ದಗಳು ಸಂಸ್ಥೆಯಿಂದ ಹುಟ್ಟಿದ್ದು ಅಂತ. ಅದು ಏನು ಗೊತ್ತಿರದೆ ಇದ್ದವರಿಗೆ ಕನ್ನಡ, ಬಹಳಷ್ಟು ಶಬ್ದಗಳು ಈಗಂತೂ ಸಂಸ್ಕೃತಕ್ಕಿಂತ ಬರೀ ಇಂಗ್ಲಿಷ್ ಶಬ್ದಗಳು. ಕನ್ನಡ ಬೆಂಗಳೂರಿನವ್ರಿಗಂತೂ ಕನ್ನಡ ಬರೋದು, ಇಂಗ್ಲಿಷ್ ಬಿಟ್ಟು ಮಾತಾಡಿದರೆ ಯಾರು ಮಾತಾಡ್ತಾರೆ? ಒಂದು 5 ನಿಮಿಷ ಮಾತಾಡಿ ಒಂದು ಇಂಗ್ಲಿಷ್ ಶಬ್ದ ಇಲ್ಲದೆ ಮಾತಾಡಿ ಅಂದರೆ ಮಾತಾಡಿ ಬರೋದ ನಮ್ಗೆ ಯಾರಿಗೂ ಬರೋಲ್ಲ. ಅದಾಗ್ಬಿಡುತ್ತೆ ಪರಿಸ್ಥಿತಿ. ಅದರಿಂದ ನಮ್ಮ ಭಾಷೆಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಇವಾಗ ಸ್ಮರಣ ಶಕ್ತಿ ಹೇಗೆ ಪಾಂಡಿನಲ್ಲಿ ನೀರು ತುಂಬಿಸಿ ಅದರ ತೂಬನ್ನು ಓಪನ್ ಮಾಡಿಟ್ರೆ ಪಾಂಡ್ ಯಾವಾಗಲೂ ಖಾಲಿ. ಸರೋವರ ಅಂತ ಹೇಳಿದ್ರೆ ನೋಡಿ, ಶುದ್ಧ ಕನ್ನಡ ಹೇಳಿದ್ರೆ ಅರ್ಥ ಆಗುತ್ತೆ, ಪಾಂಡ್ ಅಂದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಪಾಂಡ್ ಅಂದ್ರೆ ಹೇಳಿ ಅಯ್ಯೋ ಅದು ಗೊತ್ತಿದೆ, ಸರೋವರ ಅಂದ್ರೆ ಎಂತದ್ರಿ, ಅದು ಕಷ್ಟ. ಅದನ್ನ ಆ ರೀತಿಯಾಗಿ ಸರೋವರವನ್ನ ತುಂಬಿಸ್ತಾ ಇರೋದು ಅಂದ್ರೆ ಅನುಭವಗಳು ಒಳಗೆ ಕಳಿಸ್ತಾ ಇರ್ತೇವೆ. ನಾವು ಯಾವುದನ್ನು ನೋಡಿ ಆ ಅನುಭವ ಕಳಿಸ್ತಾ ಇರ್ತೇವೆ, ಆದರೆ ಪೂರ ಖಾಲಿ ಒಳಗೆ, ಯಾಕೆಂದ್ರೆ ಒಂದಿನ ತೂಗಲು ಹೋಗ್ತಾ ಇರ್ತದೆ. ಹಾಗೆ ನಾನು ಒಳಗೆ ಕಳಿಸಿರ್ತಕ್ಕಂಥ ಅನುಭವಗಳ ನೆನಪು ತನ್ನಷ್ಟಕ್ಕೆ ಸೋರಿ ಹೋಗುತ್ತೆ, ಬರೇ ವರ್ತಮಾನದಲ್ಲಿ ಬದುಕ್ತಾನೆ. ಅದು ಬೇಕು, ಇದು ಹಿಂದಿನ ಅನುಭವಗಳು, ಅದರಿಂದ ಪಾಠ ಕಲಿಯೋದೇ ಇದೆ. ಬಹಳ ಸುಂದರವಾದ ಮನಸ್ಸಿನ ಒಂದು ಮಂಗತನವನ್ನ ತುಂಬ ತೋಯಮೇವ ಕರೆದಾತು. ಆಯಿತು, ಸ್ಮರಣ ಶಕ್ತಿ ಹೋಯಿತು, ಏನದರಿಂದ ಮರವು ಬಂತಪ್ಪ, ಏನಾಗಬೇಕಾಗಿದೆ, ಹಿಂದಿನದನ್ನು ನೆನಪು ಮಾಡಿ ಏನಾಗಬೇಕಾಗಿದೆ. ನಾವು ವಿ ವಾಂಟ್ ಟು ಲಿವ್ ಇನ್ ಪ್ರೆಸೆಂಟ್ ಟೆನ್ಸ್, ನಾವು ಪ್ರಶ್ನೆ ವರ್ತಮಾನವೇ ಬೇಕಪ್ಪ, ಏನ್ ತಪ್ಪು. ಅದಕ್ಕೆ ಅವ್ರು ಹೇಳ್ತಾರೆ, ಒಂದು ಏನಾಯ್ತು ಅಂದ್ರೆ ಭರ್ಷ್ಯತೆಯನ್ನು ಸ್ಮೃತಿ ಚಿತ್ತಂ, ಹಿಂದೆ ಚಿತ್ತ ಅಂದ್ರೆ ಮೆಮೊರೇಷನ್, ಸ್ಮರಣ ಶಕ್ತಿ ಒಳಗೆ ಇಟ್ಕೊಳ್ತಕ್ಕಂಥ ಒಂದು ಏನು ಕೇಂದ್ರ ಇದೆ, ಒಂದು ಯಂತ್ರ ಒಳಗೆ ಅಂತಃಕರಣ, ಅದನ್ನು ಕೆಲಸ ಮಾಡೋದು ನಿಲ್ಲಿಸಿದಾಗ ಸ್ಮೃತಿ ಹಿ ಭರ್ಷ್ಯತಿ, ಚಿತ್ತಂ ಅನು ಸ್ಮೃತಿ ಹಿ ಭರ್ಷ್ಯತಿ. ಆವಾಗ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ನಾವು ಶಾಸ್ತ್ರದಿಂದ ಓದಿ ತಿಳ್ಕೊಂಡವಲ್ಲ, ಶಾಸ್ತ್ರಜನ್ಯವಾದ ಶಾಸ್ತ್ರೀಯ ಸ್ಮರಣೆಗಳು ಅವೆಲ್ಲ ಹೋಗ್ಬಿಡ್ತವೆ. ಯಾವ ಶಾಸ್ತ್ರದ ಏನು ಹೇಳಿದ್ರೆ ಏನ್ರಿ, ನನಗೆ ಜೀವನ ಬೇಕು ನಿಮ್ಮ ಶಾಸ್ತ್ರ ಬೇಡ ಅಂತಾರೆ. ಶಾಸ್ತ್ರದಲ್ಲಿ ಹೇಳಿರತಕ್ಕ ಮಾತುಗಳ ಚಿಂತನೆ ಎಲ್ಲ ಮೂಲೆ ಫಲ. ಅವನು ಇದನ್ನ ಬಿದ್ದಾಗ ಶಾಸ್ತ್ರದಲ್ಲಿ ಹೇಳಿದ ಯಾವ ಮಾತುಗಳು ಅವನು ಹಿತ ಅನ್ಸುದಿಲ್ಲ. ಸ್ಮೃತಿ ಹಿ ಭ್ರಷ್ಯತೆ ಎಂದರು. ಸ್ಮೃತಿ ಹಿ ಅಂದ್ರೆ ಶಾಸ್ತ್ರದ ನೆನಪು. ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಶಾಸ್ತ್ರ ಬೇಕಾದ್ರೆ ಹೇಳ್ತಾರೆ, ಅದನ್ನು ಕಟ್ಕೊಂಡು ಏನಾಗಬೇಕಾದ್ರೆ ನಮಗೆ ಬದುಕು ಬೇಕು, ಶಾಸ್ತ್ರ ಬೇಡ. ಸ್ಮೃಶ್ಯತಿ ಅನು ಅಲ್ಲಿ ಅಲ್ಲಿ ಸಮೂಹ ಅಥವಾ ಸ್ಮೃತಿ ವಿಭ್ರಮ ಅಂತ ಗೀತೆಯಲ್ಲೂ ಕೃಷ್ಣ ಇದನ್ನು ಹೇಳಿದ್ದಾರೆ. ಮನುಷ್ಯ ಒಂದು ಒಂದು ವಸ್ತುವಿನ ಸೆಳೆತಕ್ಕೊಳಗಾದರೆ ಅದನ್ನು ಬಯಸ್ತಾನೆ, ಬಯಸಿ ಅದು ಸಿಕ್ಕದೇ ಇದ್ದಾಗ ಕ್ರೋಧ ಉಂಟಾಗುತ್ತೆ, ಸಿಟ್ಟು ಸಿಗಲಿಲ್ಲ ಅಂತ ಕೋಪ. ಆ ಕೋಪದಿಂದ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತಕ್ಕಂಥ ವಿವೇಕ ಪ್ರಜ್ಞೆ ಹೊರಟು ಹೋಗುತ್ತೆ. ಮತ್ತು ಅಂಥ ವಿವೇಕವನ್ನು ನಮಗೆ ಬೋಧನೆ ಮಾಡ್ತಕ್ಕಂಥ ಶಾಸ್ತ್ರಗಳು ಕಣ್ಣು. ಶಾಸ್ತ್ರದಲ್ಲಿ ಯಾರಿಗೆ ಬೇಕಾಗಿದೆ ನಿಮ್ಮ ಶಾಸ್ತ್ರ ಅಂತಾನೆ. ಅದೇ ಭರ್ಷ್ಯತಿ ಅನುಸ್ಮೃತಿ ಸ್ಥಿತ. ಯಾವಾಗ ಈ ಸ್ಮರಣ ಶಕ್ತಿ ಅನ್ನೋದು ತೂಬಿನಲ್ಲಿ ಸೋರಿ ಹೋಯಿತು ನೀರು, ಯಾವ ಶಾಸ್ತ್ರದಲ್ಲಿ ಏನು ಹೇಳಿದರೂ ಕೂಡ ಅದು ನಮ್ಮ ತಲೆಯಲ್ಲಿ ಕೆಲಸ ಮಾಡೋದಿಲ್ಲ. ಶಾಸ್ತ್ರ ಬೇಕಂತ ಹೇಳುತ್ತೆ, ನಾನೇನು ಮಾಡ್ಬೇಕಾದ್ರೆ ಹೊರಟು ಹೋಯ್ತು. ಭ್ರಷ್ಟತಿ ಅನುಸ್ಮೃತಿ ಚಿತ್ತ ಆಯಿತು, ಹಾಗೆ ಜ್ಞಾನದ ಒಂದು ಪರಂಪರೆ ನಾಶವಾಯಿತು, ನೆನಪುಗಳು ಹೋದವು, ಶಾಸ್ತ್ರದಿಂದ ಬಂದಿರತಕ್ಕಂಥ ಪರಂಪರೆಯ ಸಂಪ್ರದಾಯಗಳು ಅದರ ಅರಿವುಗಳು ಹೋದವು. ಅದರಿಂದ ಏನಾಗುತ್ತೆ, ಜ್ಞಾನಭ್ರಂಶ ಸ್ಮೃತಿ ಕ್ಷಯೇ, ಅದರ ಕೊನೆಯ ಹಂತ ಏನು ಗೊತ್ತುಂಟ, ಹಿಂದಿನ ನೆನಪುಗಳೆಲ್ಲ ಹೋದವು ಅಂದ್ರೆ ಕೊನೆಗೆ ಜ್ಞಾನಭ್ರಂಶ, ಯಾವ ಜ್ಞಾನವೂ ಇಲ್ಲ, ಎಚ್ಚರಗೇರಿ ಆಗ್ತಾನೆ ಮನುಷ್ಯ. ಅದೇ ಬುದ್ಧಿನಾಶ ಅಂತ ಅಲ್ಲಿ ಹೇಳಿದ್ದಾರೆ. ಬುದ್ಧಿನಾಶ ಅದು ವಿನಶ್ಯತಿ ಅಂತ, ಅದು ಮನುಷ್ಯನ ಅಧಃಪಾತದ ಕೊನೆಯ ಮಜಲು. ಜ್ಞಾನ ಶೂನ್ಯನಾಗ್ತಾನೆ ಮನುಷ್ಯ. ಜ್ಞಾನ ತದ್ರೋಹಂ ಕವಯಪ್ರಾಹು, ಅದು ಏನದು ಅಂದರೆ ಆ ಜ್ಞಾನದ ನಿರೋಧ ಉಂಟಲ್ಲ, ಜ್ಞಾನ ಬರದಂತೆ ತಡೆ ಹಾಕೋದು. ನಮಗೆ ಜ್ಞಾನವೇ ಬೇಡ, ನಿಮ್ಮ ಪುರಾಣ ಕಟ್ಟಿಕೊಂಡು ಏನಾಗಬೇಕು ಸ್ವಾಮಿ, ನಿಮ್ಮ ವೇದ ಪುರಾಣ ಮತ್ತೆ ಅದನ್ನು ಕಟ್ಟಿಗೆ ಒಳಗೆ ನವರಾತ್ರಿ ದಿವಸ ಪೂಜೆ ಮಾಡಿ, ನಮಗೆ ಬೇಡ ಅಂದರೆ ಜ್ಞಾನ ರೋಧ.
ನಿಮಗೆ ಒಳ್ಳೆಯ ಜ್ಞಾನ ಬೇಡ ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದನ್ನು ಇದ್ದದ್ದು ಹೋಯಿತು, ಹೊಸತನ್ನು ಪಡೆಯುವ ಬುದ್ಧಿ ಜ್ಞಾನರೋಧ. ಅದು ಅದನ್ನೇ ಜ್ಞಾನರೋಧಂ, ಅದನ್ನ ತದ್ರೋಧಂ ಕವೇ ಪ್ರಭು ಉಪಪ್ರವಂ ಆತ್ಮ. ಅದು ಅದು ಏನು ಅಂದ್ರೆ ಅದು ನಾವು ಅದರಿಂದ ಆತ್ಮ ನಾಶಕದ ದಾರಿ. ಜ್ಞಾನವನ್ನ ಬ್ಲಾಕ್ ಮಾಡೋದು ಉಂಟಲ್ಲ, ತಡೆ ಹಿಡಿ. ಜ್ಞಾನ ಬೇಡ ನನಗೆ, ಜ್ಞಾನ ಬೇಡ ನಮ್ಮ ಶಾಸ್ತ್ರ ಪುರಾಣಗಳು ಬೇಡ, ನನಗೆ ಬದುಕು ಬೇಕು, ಈ ಪ್ರಪಂಚದ ಸುಖ ಅನುಭವ ಬೇಕು, ಅದಕ್ಕೆ ದುಃಖ ಸುಖ ದುಡ್ಡು ಬೇಕು, ಸುಖ ಬೇಕು, ಈ ಯಾವ ಅರಿವು ಬೇಡ. ನಿಮ್ಮ ಶಾಸ್ತ್ರ ಓದಿದ್ರೇನು ದುಡ್ಡು ಸಿಗುತ್ತಾ, ಹೊಟ್ಟೆ ತುಂಬುತ್ತಾ ಅಲ್ಲ? ಈ ಪ್ರಶ್ನೆಯನ್ನ ಹಾಕತಕ್ಕ ಮಂದಿಯನ್ನ ನಾನು ತುಂಬಾ ಕೇಳಿದ್ದೆ. ನನ್ನ ಹತ್ರ ಈ ಪ್ರಶ್ನೆ ಹಾಕಿದವರು ಏನ್ ಮಾಡ್ಬೇಕ್ರಿ, ನಿಮ್ ಭಗವದ್ಗೀತೆ ಓದಿ, ಭಗವದ್ಗೀತೆ ಓದಿದ್ರೆ ಹೊಟ್ಟೆ ತುಂಬುತ್ತಾ ಅಂತ. ನಾನು ಏನ್ ಹೇಳ್ಬೇಕು ಅವರಿಗೆ, ಇಲ್ಲ ಹೊಟ್ಟೆ ತುಂಬಲ್ಲ, ಆದ್ರೆ ಎರಡು ಹಸಿವಿದೆ ಮನುಷ್ಯನಿಗೆ, ಒಂದು ಹೊಟ್ಟೆ ಹಸಿವು, ಒಂದು ತಲೆ ಹಸಿವು ಅಂತ. ನಿಮಗೆ ತಲೆ ಇಲ್ಲ, ಅದರಿಂದ ಭಗವದ್ಗೀತೆ ಬೇಡ. ನಿಮಗೆ ಬರೀ ಹೊಟ್ಟೆ ಬಿಟ್ಟು ಊಟ ಮಾಡಿದ್ರೆ ಬದುಕಬೇಕು. ತಲೆ ಇದ್ದವರಿಗೆ ಆ ಹಸಿವು ಹೋಗ್ಲಿಕ್ಕೆ ಭಗವದ್ಗೀತೆ ಬೇಕು. ಬಹಳ ಜನ ಇವತ್ತು ತಲೆಗೆ ಆಹಾರ ಕೊಡ್ತಾ ಇಲ್ಲ, ಯಾಕಂದ್ರೆ ಬಹಳ ಜನಕ್ಕೆ ತಲೆಯೇ ಇಲ್ಲ. ಬಹಳ ಜನಕ್ಕೆ ಮುಖ ಇಲ್ಲ, ಮುಖವಾಡ ಮಾತ್ರ ಇರುವುದು, ಮುಖವಾಡದಿಂದ ಬದುಕುತ್ತಾರೆ, ಅದೇ ಮುಖ ಅಂತ ಬರ್ಣಿಸ್ಬಿಟ್ಟಿದ್ದಾರೆ. ಬಹಳ ಜನರಿಗೆ ತಲೆ ಇಲ್ಲ, ಅದರಿಂದ ತಲೆಗೆ ಆಹಾರ ಬೇಕು ಅಂತ ಅನ್ನಿಸುವುದೇ ಇಲ್ಲ. ಅದೇ ದೊಡ್ಡ ನಾಗರಿಕತೆ, ದೊಡ್ಡ ಸುಭಗತರ. ತಲೆ ಇಲ್ಲದೆ ಇರುವುದೇ ದೊಡ್ಡ ಜ್ಞಾನದ ಒಂದು ಒಂದು ಶಿಖರ ಅಂತ ಬರ್ಣಿಸ್ಬಿಟ್ಟಿದ್ದಾರೆ. ಅದು ನಿಜವಾಗಿ ಅದನ್ನು ಆತ್ಮಾಪಪ್ಲವಾದದ್ದು, ಆತ್ಮಾಪಪ್ಲವಾದ ಅದು ಆತ್ಮನಾಶ. ಆತ್ಮನಾಶ ಅಂದ್ರೆ ಅದೇ ಬುದ್ಧಿನಾಶ ಅಂತ ವಿನಶ್ಯತಿ. ಆತ್ಮನಾಶ ಯಾಕೋ ನಮ್ಮ ವ್ಯಕ್ತಿತ್ವದ ನಾಶವನ್ನು ನಾವೇ ಮಾಡಿಕೊಳ್ಳತಕ್ಕ ವಿಧಾನ ಇದು ಸೈಕಲಾಜಿಕಲಿ. ನಾತಃಪರ ನಾತಃಪರತರ ಲೋಕೆ ಪುಂಸಃ ಸ್ವಾರ್ಥ ವ್ಯತಿಕ್ರಮ ಅಂತ ಹೇಳ್ತಾರೆ. ಇದಕ್ಕಿಂತ ದೊಡ್ಡ ಸ್ವಾರ್ಥ ವ್ಯತಿಕ್ರಮ ದುರಂತ ಜೀವನದಲ್ಲಿ ಯಾವುದು? ಜ್ಞಾನಕ್ಕೆ ಬಾಗಿಲು ಕ್ಲೋಸ್ ಮಾಡಿ ಕೂತುಕೊಳ್ಳು, ಜ್ಞಾನಕ್ಕೆ ಪ್ರವೇಶವಿಲ್ಲ. ಯಾಕೆ? ನಾವು ಮಡಿ, ಜ್ಞಾನ ಬಂದ್ರೆ ಮೈಲಿ ಆಗುತ್ತೆ. ಬಹಳ ಜನ ಮಡಿವಂತರಿದ್ದಾರೆ, ಅವ್ರು ಮಡಿ ತೊಂದರೆ ಆಗುತ್ತೆ. ಶಾಸ್ತ್ರ ಜ್ಞಾನ ಕಿವಿಯೊಳಗೆ ಬಂದ್ಬಿಟ್ರೆ, ಯಾರು ಉಪನ್ಯಾಸ ಕೇಳ್ಬಿಟ್ರೆ ಮೈಲಿಗೆ ಆಗುತ್ತೆ. ಅದರಿಂದ ನಾವು ಮಡಿ, ಜ್ಞಾನಕ್ಕೆ ಪ್ರವೇಶವಿಲ್ಲ. ಇದಕ್ಕಿಂತ ದೊಡ್ಡ ಆತ್ಮನಾಶವೇ ಇಲ್ಲ. ಹೇಳ್ತಾರೆ, ಜ್ಞಾನ ಒಳಗೆ ಬರದಂತೆ ತಡೆದು ಕೂತುಕೊಂಡು ನಾಗರಿಕತೆಯ ಭ್ರಮೆಯಲ್ಲಿ ಬದುಕತಕ್ಕಂತಹ ಮನುಷ್ಯ ಇದರ ಸ್ವಾರ್ಥ ವ್ಯತಿಕ್ರಮ ಅಂತ. ಅದು ತನ್ನ ವ್ಯಕ್ತಿತ್ವದ ನಾಶದ ಅತ್ಯಂತ ಸುತ್ತ ತುದಿಯ ಪರಾಕಾಷ್ಠೆ. ತನ್ನ ವ್ಯಕ್ತಿತ್ವನೇ ತಾನು ನಾಶ ಮಾಡಿಕೊಂಡು ಅದಕ್ಕೆ ಬೀಗ್ತಾ ಇರ್ತಾನೆ. ಅದನ್ನು ನೋಡಿ ಸ್ವಲ್ಪ ಬೀಗು ಇದ್ದವರು, ವಿವೇಕ ಇದ್ದವರು ನಗ್ತಾ ಇರಬೇಕು. ಅದಕ್ಕೆ ಯಾಕೆಂದ್ರೆ ಅವ್ರು ಹೇಳ್ತಾರೆ, ಯದ್ಯಸ್ತಿ ಅನ್ಯಸ್ಯ ಶ್ರೇಯಸ್ತ್ವಂ ಆತ್ಮನಃ. ಅವನಿಗೇನು ಯದ್ಯಸ್ತಿ ಅನ್ಯಸ್ಯ ಶ್ರೇಯಸ್ತ್ವಂ, ಜೀವನದಲ್ಲಿ ಅವನಿಗೆ ಬೇಕಾದ ಯಾವುದು ಅಂದರೆ ಆತ್ಮತತ್ವದ ಚಿಂತನೆ ಅಲ್ಲ. ಅನ್ಯಸ್ಯ ಶ್ರೇಯಸ್ತ್ವಂ ಆತ್ಮನಃ ಸ್ವವ್ಯತಿಕ್ರಮ. ಅವನು ಏನು ಅಂದ್ರೆ ಇನ್ಯಾವುದೋ ಒಂದು ಯಾವುದೋ ಒಂದು ವಸ್ತು ಬೇಕು, ಯಾವುದೋ ಒಂದು ಸುಖ ಬೇಕು, ಯಾವುದಕ್ಕೆ ದುಡ್ಡು ಬೇಕು, ಯಾವುದೋ ರೂಪ ಬೇಕು, ಯಾವುದೋ ರಸ ಬೇಕು, ಈ ಇನ್ನೊಂದು ವಸ್ತು ಬೇಕು. ಆದ್ರೆ ನನಗೆ ನನ್ನ ಬಗ್ಗೆ ಗೊತ್ತಿಲ್ಲ, ಇನ್ನೊಂದು ವಸ್ತು ಬೇಕು ಅಂತಾದಾಗ ನನ್ನನ್ನು ನಾನು ಮರೆತು ಬದುಕುವುದು ಉಂಟಲ್ಲ. ಇದಕ್ಕಿಂತ ದೊಡ್ಡ ದುರಂತ ಜೀವನದಲ್ಲಿ ಇನ್ನೊಂದಿಲ್ಲ. ಯದ್ಯಸ್ತಿ ಅನ್ಯಸ್ಯ ಶ್ರೇಯಸ್ಸು, ಅದೇ ಶ್ರೇಯಸ್ಸಿನ ಸಾಧನ ಅಂತ. ಎಕ್ಸ್ಟರ್ನಲ್ ಥಿಂಗ್ಸ್ ಯಾವ ಈ ಕ್ಷಣ ಇದು ಯಾಕೆ ಇದನ್ನ ತೊಂದರೆ ಅಂತಂದ್ರೆ, ಯಾವತ್ತೂ ಒಬ್ಬ ಮನುಷ್ಯ ಎಕ್ಸ್ಟರ್ನಲ್ ಥಿಂಗ್ಸ್ ಅನ್ನ ಜೀವನದ ಸರ್ವಸ್ವ ಅಂತ ನಂಬಿಕೊಂಡು ಬದುಕ್ತಾರೋ ಅವನಿಗೆ ಒಂದಲ್ಲ ಒಂದು ದಿವಸ ನಿರಾಶೆ ಕಟ್ಟಿಟ್ಟದಂತು. ಯಾಕಂದ್ರೆ ಅದು ಯಾವುದು ಶಾಶ್ವತ ಅಲ್ಲ. ಇವತ್ತು ಸಿಕ್ಕಿತು ನಾ ಖುಷಿಪಟ್ಟ, ನಾನು ಹೋಯ್ತು ಅಂದಾಗ ಹೋದೆ, ಡಿಪ್ರೆಷನ್ಗೆ ಹೋದೆ. ಆದರೆ ಯಾವುದು ನಿತ್ಯವಾಗಿರತಕ್ಕಂಥ ಅರಿವೋ ಅದರ ಬೆನ್ನು ಹತ್ತಿದವನಿಗೆ ಡಿಪ್ರೆಷನ್ ಅವಕಾಶ ಇಲ್ಲ. ಅದರಿಂದ ಜೀವನದ ದೊಡ್ಡ ದುರಂತ ಅಂದರೆ ನಶ್ವರವಾದ ವಸ್ತುವೇ ಸರ್ವಸ್ವ ಜೀವನದಲ್ಲಿ ಅಂತ ನಂಬಿಕೊಂಡು ಅದರ ಬೆನ್ನು ಹತ್ತಕ್ಕಂಥ ಮೂರ್ಖತನ. ಅದನ್ನು ಹೇಳ್ತಾರೆ, ಅರ್ಥೇಂದ್ರಿಯಾರ್ಥಾಭಿಜ್ಞಾನಂ ಸರ್ವಾರ್ಥೋಪಪ್ಲವೋ ನಡಾಂತ. ಅರ್ಥೇಂದ್ರಿಯ ಅರ್ಥಾಭಿಜ್ಞಾನಂ, ಅವ್ರು ಒಟ್ಟಿಗೆ ಮನುಷ್ಯನಿಗೆ ಇವತ್ತಿರುವುದು ಇಷ್ಟೇ, ಅರ್ಥ ಇಂದ್ರಿಯ ಅರ್ಥ ಅಭಿಜ್ಞಾನ. ಏನು ಬೇಕು ಮನುಷ್ಯನಿಗೆ? ಕಣ್ಣಿಗೆ ನೋಡ್ಲಿಕ್ಕೆ ರೂಪ ಬೇಕು, ಅದಕ್ಕೊಂದು ಟಿ ವಿ ಬೇಕು, ಅಥವಾ ಯಾವುದಾದ್ರು ಚಂದದ ಹುಡುಗಿಯರು ಎಲ್ಲಿ ಬರಬೇಕಪ್ಪ. ಅರ್ಥ ದುಡ್ಡು ಬೇಕು, ಅರ್ಥ ಇಂದ್ರಿಯ ಅರ್ಥ, ಇಂದ್ರಿಯಗಳಿಗೆ ವಿಷಯ, ಕಣ್ಣಿಗೆ ರೂಪ, ಕಿವಿಗೆ ಶಬ್ದ, ಮೂಗಿಗೆ ಗಂಧ, ನಾಲಿಗೆಗೆ ರಸ, ಮುಟ್ಟುವುದಕ್ಕೆ ಅತ್ಯಂತ ಸುಖ ಕೊಡತಕ್ಕ ಒಂದು ವಸ್ತು ಮುಟ್ಲಿಕ್ಕೆ ಸಿಗಬೇಕು. ಅದರ ಜೊತೆಗೆ ಕೈ ತುಂಬ ದುಡ್ಡು, ಅರ್ಥ ಇಂದ್ರಿಯ ಅರ್ಥ. ಅದರದ್ದೇ ಚಿಂತೆ ಬಿಟ್ಟು ಇದರ ಆಚೆಗೆ ಮನುಷ್ಯ ಎಂದಾದರೂ ಯೋಚಿಸಿದ್ದಾರೆ. ಅರ್ಥ ಇಂದ್ರಿಯ ಅರ್ಥ
ಇದು ಎದ್ರದ್ದೇ ಚಿಂತನೆ. ಬದುಕು ಅಂತಂದ್ರೆ ದುಡ್ಡು ಮಾಡೋದೇ ಹಾಗೆ, ಮತ್ತು ದುಡ್ಡನ್ನು ನನ್ನ ಪಂಚೇಂದ್ರಿಯಗಳ ತೃಪ್ತಿಗಾಗಿ ವಿನಿಯೋಗಿಸುವುದು ಹಾಗೆ. ಅರ್ಥ ಇಂದ್ರಿಯ ಅರ್ಥ ಅಭಿಧ್ಯಾನ, ಇಷ್ಟೇ ದಿದು ಬದುಕು. ಮತ್ತು ಇಷ್ಟೇ ಬದುಕು ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ. ಇದರ ಆಚೆಗೆ ಒಂದು ಮನುಷ್ಯನಾಗಿ ಹುಟ್ಟಿದಾಗ ಇದಕ್ಕಿಂತ ಆಚೆಗೆ ಸೀರಿಯಸ್ ಆಗಿ ಯೋಚಿಸುವುದು ಉಂಟು ಅನ್ನೋದೇ ಗೊತ್ತಿಲ್ಲ. ಅರ್ಥ ಇಂದ್ರಿಯ ಅರ್ಥ, ಅದರಿಂದ ಇದೇನು ಅಂದರೆ ಸರ್ವಾರ್ಥೋಪಪ್ರವಾಹ ನಾಮದು. ಇದು ಮನುಷ್ಯ ಸರ್ವಸ್ವವನ್ನು ಕಳ್ಕೊಳ್ತಕ್ಕಂಥ ಒಂದು ಕ್ರಮ. ಇದು ಮನುಷ್ಯ ಜನ್ಮ ಬಂದಿದೆ ಬಹಳ ಅಮೂಲ್ಯವಾದ, ಯಾಕೆಂದ್ರೆ ಈ ಪಂಚೇಂದ್ರಿಯಗಳಿಗೆ ಸುಖ ಕೊಡತಕ್ಕಂಥದನ್ನು ಅರಸುವಂತಹದ್ದು. ಅದು ನಾಯಿಯು ಅದನ್ನೇ ಮಾಡೋದು, ಕತ್ತೆಯೂ ಅದನ್ನೇ ಮಾಡೋದು, ಪ್ರಾಣಿಯು ಅದನ್ನೇ ಮಾಡೋದು. ಆದರೆ ಮನುಷ್ಯ ಅದಕ್ಕಿಂತ ಆಚೆಗೆ ಹೋಗಲಿಕ್ಕೆ ಅವಕಾಶ ಇದ್ದು ಹೋಗಲಿಲ್ಲಲ್ಲ. ಇದು ಏನಾಯ್ತು, ನಮ್ಮ ಬದುಕಿನ ಪ್ರಗತಿಯನ್ನು ಪ್ರೋಗ್ರೆಸ್ಸನ್ನು ನಾವೇ ತುಳಿದು ನಾಶ ಮಾಡಿದ ಹಾಗೆ. ಅದು ಹೇಗಾಗತ್ತೆ ಅದರ ಒಟ್ಟು ಒಂದು ಸ್ಥಿತಿ ಹೇಳ್ತಾರೆ ಏನು ಅಂದರೆ, ಸ್ರಂಸಿತ ಜ್ಞಾನ ವಿಜ್ಞಾನ ಏನ ಆವಿಷತಿ ಮುಗ್ಧತ. ಇದರಿಂದ ಆಗುವುದೇನು ಅಂದರೆ, ಬರೇ ಈ ಪಂಚಜ್ಞಾನೇಂದ್ರಿಯ ವಿಷಯಗಳು ಅದನ್ನು ಗಳಿಸಲಿಕ್ಕೆ ದುಡ್ಡು ಮಾಡುವುದು. ಯಾರು ಹೆಚ್ಚು ದುಡ್ಡು ಮಾಡ್ತಾರೋ ದೊಡ್ಡ ಮನುಷ್ಯ. ಅದನ್ನೇ ಕೆಲವರೇ ಅದನ್ನು ಉಪಯೋಗಿಸುವುದು, ಕೆಲವರು ಉಪಯೋಗಿಸಿ ಪೂಜೆ ಮಾಡುವುದು, ಅದು ಒಟ್ಟಾರೆ ಯಾವುದೋ ಅದನ್ನು ಕಟ್ಟಿಡು. ಬ್ಯಾಂಕಿನಲ್ಲಿ ಎಷ್ಟು ಬ್ಯಾಲೆನ್ಸ್ ಹೆಚ್ಚಾಯಿತು, ತಿಂಗಳಿಗೆ ಇಂಟ್ರೆಸ್ಟ್ ಎಷ್ಟು, ಅದೇ ಯೋಚನೆ. ಅದು ಬಿಟ್ಟರೆ ಬೇರೊಂದು ಜೀವನದಲ್ಲಿ ಮೌಲ್ಯ ಇದೆ ಅಂತಲೇ ಗೊತ್ತಿಲ್ಲ. ಇಷ್ಟು ಪೆದ್ದುಗಳಾಗಿಟ್ಬಿಟ್ಟಿದ್ದಾರೆ ಮನುಷ್ಯರು ನಾಗರಿಕತೆ ಹೆಸರು. ಅವರ ಶ್ರಮಿಸಿದ ಜ್ಞಾನ ವಿಜ್ಞಾನ ಅಂತ, ಅವನಿಗೆ ಜ್ಞಾನವೂ ಇಲ್ಲ ವಿಜ್ಞಾನವೂ ಇಲ್ಲ. ಜ್ಞಾನ ಮತ್ತು ವಿಜ್ಞಾನ ಅಂದರೆ ಒಂದು ವಸ್ತುವಿನ ಅರಿವು ಜ್ಞಾನ, ಅದರ ತಳಸ್ಪರ್ಶಿಯಾದ ಅರಿವು ವಿಜ್ಞಾನ. ಈಗ ಮಕ್ಕಳಿಗೂ ಗೊತ್ತಿದೆ ಟಿವಿ ಅಂದ್ರೆ ಏನೋ ಗೊತ್ತಿದೆ, ಇದು ಟಿವಿ ಅಂತಾರೆ, ಇದು ಫೋನ್ ಅಂತಾರೆ, ಇದು ವಿಮಾನ ಅಂತಾರೆ. ವಿಜ್ಞಾನ ಅಂದರೆ ವಿಮಾನ ಮಾಡುವ ಜ್ಞಾನ, ನೋಡಿದ ತಕ್ಷಣ ತಿಳ್ಕೊಳ್ಳೋದು ಜ್ಞಾನ, ಅದು ಕೆಟ್ಟರೆ ರಿಪೇರಿ ಮಾಡುವುದು ವಿಜ್ಞಾನ. ಇವನಿಗೆ ಜ್ಞಾನವೂ ಇಲ್ಲ ವಿಜ್ಞಾನವೂ ಇಲ್ಲ. ಆದ್ರಿಂದ ಹೇಳ್ತಾರೆ ಏನ ಆವಿಷತಿ ಮುಗ್ಧತಾಂ, ಅವನು ಏನು ನವೀನ ನಾಗರಿಕತೆಯ ಬದುಕಿನಲ್ಲಿ ದುಡ್ಡಿನ ಮತ್ತು ಪಂಚೇಂದ್ರಿಯಗಳ ವಿಷಯಗಳ ಬೆನ್ನೆತ್ತಿದವನು ಅವನು ಆವಿಷತಿ ಮುಗ್ಧತಾಂ ಅಂತ. ಅಂದರೆ ಅವನು ಮೌಢ್ಯದ ಒಳಗೆ ಪ್ರವೇಶ ಮಾಡ್ತಾನೆ, ಅವನು ಜಗತ್ತಿನ ಸರ್ವಶ್ರೇಷ್ಠ ಮೂಢ ಅಂತ. ಅಂತರಂಗದ ಚಿಂತನೆ ಇಲ್ಲದೆ ಈ ಬಹಿರ್ಮುಖವಾದ ಲಾಭ ಗಳಿಕೆಗಳಲ್ಲೇ ಮೈಮರೆತ ಮನುಷ್ಯ ಅವನು ಜಗತ್ತಿನ ಸರ್ವಶ್ರೇಷ್ಠ ಪ್ರಜ್ಞ ಮೂಢತಾಂ ಮುಗ್ಧತಾಂ. ಅವನು ಅಂದರೆ ಅದೊಂದು ಚಿಕ್ಕ ಮಗುವಿಗೆ ಇದು ಯಾವುದು ಗೊತ್ತಿರೋದಿಲ್ಲ ಮೌಲ್ಯ. ಅದು ಏನು ಎದುರು ಯಾವುದಿದೆ ತಿನ್ಲಿಕ್ಕೆ ಬೇಕು ತಿಂಡಿ ಬೇಕು ಅಂತ ಹೇಳುತ್ತೆ ಅಷ್ಟೇ. ಇವನು ಏನು ಬೆಳೆದ ಅಂತ ಮುಗ್ಧತೆ ಅಂದರೆ ಒಂದರ ಚೈಲ್ಡಿಶ್ನೆಸ್. ಮಗುವಿನ ಮಗುವಾದರೂ ಬೇಕು, ಯಾಕೆಂದ್ರೆ ಅದಕ್ಕೆ ಪಾಪ ಬೆಳವಣಿಗೆ ಇಲ್ಲ, ಇವನು ಬೆಳೆಯಲೇ ಇಲ್ಲ. ಅದಕ್ಕೆ ಬೆಳೀಲಿಕ್ಕೆ ಅವಕಾಶ ಉಂಟು, ಇವನು ಬೆಳೀಲಿಕ್ಕೆ ಬೇಕಾದಷ್ಟು ವಯಸ್ಸಾಗಿದೆ. ಪ್ರತಿ ವರ್ಷವೂ ಬರ್ತಡೇ ಆಚರಿಸಿದ, ಅದರ ಏನು ಬೆಳೆಯಲಿ ಮಗುವಿನಿಂದ ಕಡೆಯಾಗಿ ಪೆದ್ದನಾಗಿ ಬದುಕಿದೆ ಆವಿಷತಿ ಮುಗ್ಧತಾ.